ಮೂಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ತಾಲೂಕಿನ ಕುಚ್ಚಂಗಿ ಕೆರೆಯ ಮೇಲಿರುವ ಮೆಸ್ಕ್ವೈಟ್ ತೋಪಿನಲ್ಲಿ ಭಸ್ಮವಾಗಿರುವ ಸ್ಥಿತಿಯಲ್ಲಿ ಮಾರುತಿ ಸ್ವಿಫ್ಟ್ ಕಾರು ಹಾಗೂ ಮೂರು ಮೃತದೇಹಗಳು ಪತ್ತೆಯಾಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ರವರು ಮಾಹಿತಿಯನ್ನು ನೀಡಿದ್ದಾರೆ. ಇತ್ತೀಚೆಗೆ ತುಮಕೂರು ಗ್ರಾಮಾಂತರದ ಅರಕೆರೆ ತೋವಿನಕೆರೆ ರಸ್ತೆಯಲ್ಲಿ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಿಂದ 6-7 ಕಿಲೋಮೀಟರ್ ದೂರದ ಕೆರೆಯಲ್ಲಿ ಘಟನೆ ಸಂಭವಿಸಿದ್ದು, ಮೃತರನ್ನ ನಡಗ್ರಾಮದ ಟಿಬಿ ಕ್ರಾಸ್ ನಿವಾಸಿ ಆಟೋ ಚಾಲಕ ಸಾಹುಲ್, ಕುವೆಟು ಗ್ರಾಮದ ಮಡಡ್ಕಿ ನಿವಾಸಿ ಇಸಾಕ್, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿರ್ಲಾಲ ಗ್ರಾಮದ ಇಮ್ತಿಯಾಜ್ ಮೃತರು ಎಂದು ಪತ್ತೆಯಾಗಿದೆ. ಕಾರಿನ ಡಿಕ್ಕಿಯಲ್ಲಿ 2 ಶವಗಳು ಮತ್ತು ಹಿಂಬದಿ ಸೀಟಿನಲ್ಲಿ 1 ಶವ ಪತ್ತೆಯಾಗಿದ್ದರಿಂದ ಇದು ಕೊಲೆ ಎಂದು ಪೊಲೀಸರು ಶಂಕಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತನಿಖೆ ಆರಂಭಿಸಿ ನಂತರ ತುಮಕೂರಿನ ಶಿರಾಗೇಟ್ನಲ್ಲಿ ವಾಸವಿರುವ ಪಾತರಾಜು ಪೂಜಾರಿ ಮತ್ತು ಸತ್ಯಮಂಗಲದ ವಾಸಿ ಗಂಗರಾಜು ಹನುಮಂತರಾಯಪ್ಪ ಎಂಬುವರನ್ನ ದಿನಾಂಕ 25/3/2024 ಬೆಳಗ್ಗೆ ವಶಕ್ಕೆ ಪಡೆದು ವಿಚಾರ ಮಾಡಲಾಗಿದೆ. ಮೃತರು ಪಾತರಾಜ ಜೊತೆ ಸೇರಿ 6-7 ತಿಂಗಳಿನಿಂದ ನಿಧಿ ಹುಡುಕುವ ಕೆಲಸ ಮಾಡುತ್ತಿದ್ದು, ಪಾತರಾಜನಿಗೆ ಸುಮಾರು 6 ಲಕ್ಷ ರೂಪಾಯಿ ಹಣ ನೀಡಿರುತ್ತಾರೆ. ಹಣ ನೀಡಿ 6 ತಿಂಗಳು ಕಳೆದರೂ ನಿಧಿ ಹುಡುಕಿ ಕೊಟ್ಟಿಲ್ಲವಾದದ್ದರಿಂದ ಹಣ ವಾಪಸ್ ಕೊಡುವಂತೆ ಒತ್ತಾಯಿಸಿದ್ದಾರೆ. ಹಾಗಾಗಿ ಅವರನ್ನ ತುಮಕೂರಿಗೆ ಕರೆಸಿಕೊಂಡು ಐಡೆಂಟಿಫಿಕೇಶನ್ನಲ್ಲಿ ನಮಗೆ ಗೊತ್ತು ಬಂದಿರುವುದು ಇವರು ದಕ್ಷಿಣ ಕನ್ನಡ ಬೆಳ್ತಂಗಡಿಯ ತಾಲೂಕಿನಿಂದ ಬಂದಿರುವರು. ಇವರು ಇಶಾಕ್ ಸೀಮಂ, ಸನ್ ಆಫ್ ಮೊಯ್ದೀನ್, 54 ವರ್ಷ, ಅಲಂದಿಲ್ಲಾ ಮಂಡಕ್ಕ ಕೋವೆಟ್ಟು ಗ್ರಾಮ. ಇನ್ನೊಬ್ಬರು ಶಾಹುಲ್ ಹಮೀದ್ ಬಿನ್ ಅಬ್ದುಲ್ ಖಾದರ್, 45 ವರ್ಷ, ಅಬ್ದುಲ್ ಮೇಜೀನ್ ನಾಡಾಜಿ ಮನೆ ಪೇರ್ಮಾನ ಗ್ರಾಮ ಮತ್ತು ಸಿದ್ದಿಕ್ ಬಿನ್ ಅಬ್ದುಲ್ ಖಾದರ್, 34 ವರ್ಷ, ಸಿರ್ಲಾಲ್ ಗ್ರಾಮ ಅಂತ ತಿಳಿದು ಬರ್ತಾ ಇದೆ. ಇದರಲ್ಲಿ ಇಬ್ಬರು ಇಶಾಕ್ ಮತ್ತು ಸಿದ್ದಿಕ್ ಇಬ್ಬರು ಆಟೋ ಡ್ರೈವರ್ಸ್, ಮತ್ತು ಶಾಹುಲ್ ಅಲ್ಲಿ ಲೋಕಲ್ ಕೆಲಸಗಳು ಮಾಡ್ತಾ ಇರ್ತಾರೆ ಅವರು. ಇಷ್ಟುವರೆಗೆ ಐಡೆಂಟಿಫೈ ಆಗಿರುವ ಪ್ರಕಾರ ಅಕ್ಯೂಸ್ಡ್ ಏನಿದ್ದಾರೆ ಅವ್ರ ಜೊತೆ ಆಲ್ಮೋಸ್ಟ್ 6 ಮಂತ್ಸ್ ಹಿಂದೆ ಟಚ್ಚಲ್ಲಿ ಬಂದಿದ್ದಾರೆ. ಈ ನಿಧಿ ಹುಡುಕಿ ಕೊಡಬೇಕನ್ನೋಂಥ ವಿಚಾರಕ್ಕೆ ಇವರು ಲೋಕಲ್ಸ್ ಏನು ಅಕ್ಯೂಸ್ಡ್ ಇದ್ದಾರೆ ಅವರ ಟಚ್ಚಲ್ಲಿ ಬಂದಿದ್ದಾರೆ. ಅದಕ್ಕೋಸ್ಕರ ಇವರು ಈಗ ನಾವು ವಿಚಾರಣೆಯಲ್ಲಿ ಕಂಡು ಬಂದಿರುವುದು 6 ಲ್ಯಾಕ್ಸ್ ಕೊಟ್ಟು ಇವರಿಗೆ ನಿಧಿ ಹುಡುಕಿ ಕೊಡಬೇಕು ಅನ್ನೋದು ಇವ್ರ ಕಂಡೀಷನ್. ಸೊ ಅದು ಕೊಟ್ಟಿದ್ದಾರೆ, ಬಟ್ ಅವ್ರು ನಿಧಿ ಹುಡುಕಿ ಕೊಡೋಕ್ಕೆ ಆಗಲಿಲ್ಲ. ಸೊ ಅದು ಫೇಲ್ ಆಗಿರೋದ್ರಿಂದ ಈ ಮೃತಪಟ್ಟಿರುವವರು ಅಕ್ಯೂಸ್ಡ್ ಮೇಲೆ ಅವರು ದುಡ್ಡು ವಾಪಸ್ ಕೊಡಬೇಕು ಅಂತ ಹೇಳಿ ತುಮಕೂರಿಗೆ ಬಂದಿದ್ದಾರೆ. ಇವರು ತುಮಕೂರಿಗೆ ಆಲ್ಮೋಸ್ಟ್ ಇನ್ನೂ ಎಕ್ಸಾಕ್ಟ್ ಡೇಟ್ಸ್ ಫೈನಲೈಸ್ ಆಗಿಲ್ಲ, ಒಂದು 13-14 ಆ ಟೈಮ್ನಲ್ಲಿ ತುಮಕೂರಿಗೆ ಬಂದಿದ್ದಾರೆ. ಸೊ ಆವಾಗಿಂದ ಇಲ್ಲಿ ಲೋಕಲ್ ಲಾಡ್ಜಸ್ಸಲ್ಲಿ ಇತ್ತು, ಇವ್ರನ್ನ ಪ್ರೆಷರ್ ಮಾಡ್ತಾಯಿದ್ರು. ಅವರು ನಿಧಿ ಕೊಡೋಕ್ಕಾಗಲಿಲ್ಲ ಮತ್ತು ದುಡ್ಡು ವಾಪಸ್ ಕೊಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವರು ಅವ್ರನ್ನು ಇದು ಮುಗಿಯಬೇಕು ಅಂತ ಉದ್ದೇಶದಿಂದ ಈ 3 ಜನರನ್ನು ಬೀರನ್ಕಲ್ಲು ಬೆಟ್ಟದ ಸಮೀಪ ಕರೆದುಕೊಂಡು ಅಲ್ಲಿ ಇವ್ರನ್ನು ಮಚ್ಚು ಲಾಂಗು ಮತ್ತು ಇತ್ಯಾದಿ ವೆಪನ್ಸಿಂದ ಅವನು ಹಲ್ಲೆ ಮಾಡಿ ಅವನ್ನ ಸ್ಪಾಟಲ್ಲೇ ಸಾಯಿಸಿಬಿಟ್ಟಿದ್ದಾರೆ. ಅಲ್ಲಿಂದ ಅವನು ಬಾಡೀಸ್ನು ಕಾರಲ್ಲಿ ಅವ್ರು ಯಾವ ಕಾರು ಅಂದರೆ ಬಂದಿದ್ದಾರೆ ಅದೇ ಕಾರಲ್ಲಿ ತುಂಬಿಸಿಕೊಂಡು ಅವನು ಕುಚ್ಚಂಗಿ ಕೆರೆಗೆ ಬಂದಿದ್ದಾರೆ. ಈ ಕುಚ್ಚಂಗಿ ಕೆರೆಯಲ್ಲಿ ಅವನು ಇದೆಲ್ಲ ಘಟನಾ ನಮಗೆ 12:00 PM ಬೆಳಗ್ಗೆ 3-4 ಮಧ್ಯದಲ್ಲಿ ಆಗಿದೆ. ಸೊ ಈ ಟೈಮ್ನಲ್ಲಿ ಅವನು ಕುಚ್ಚಂಗಿ ಕೆರೆಗೆ ಕರ್ಕೊಂಡು ಬಂದು ಅಲ್ಲಿ ಬಾಡೀಸ್ನ ತೊಗೊಂಡು ಬಂದು ಅಲ್ಲಿ ಬೆಂಕಿ ಹಚ್ಚಿಚ್ಚು ಅದು ಎಲ್ಲ ಕಾರ್ ವಿತ್ ಬಾಡೀಸ್ ಸಮೇತ ಬರ್ನ್ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ನಮಗೆ ಸದ್ಯಕ್ಕೆ ಮೇನ್
ಪಾತರಾಜು ಅಲಿಯಾಸ್ ರಾಜು ಅಲಿಯಾಸ್ ರಾಜ್ಗುರು ಮೈನ್ A1 ಅಕ್ಯೂಸ್ಡ್, ಯಾರು ಈ ಮಾಟ ಈ ಪೂಜೆ ಮಾಡೋದು, ಈ ಎಲ್ಲ ಓವರ್ಆಲ್ ಪ್ಲ್ಯಾನ್ಗೆ ಮಾಸ್ಟರ್ ಮೈಂಡ್ ಅವರು. ಅವನ ಜೊತೆಗೆ ಇವನು ಸತ್ಯಮಂಗಲದ ವಾಸಿಯಾಗಿರುವ ಗಂಗರಾಜು, ಈ ಇಬ್ಬರು ಸೇರಿ ಈ ಎಲ್ಲ ಎಂಟೈರ್ ಪ್ಲ್ಯಾನ್ ಮಾಡಿ ಇದೆಲ್ಲ ಮಾಡಿದ್ದಾರೆ. ಈ ಇಬ್ಬರು ಜೊತೆಗೆ ಇನ್ನೂ ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ಇನ್ನೂ 6 ಜನ ಇಲ್ಲಿ ಇದರಲ್ಲಿ ಶಾಮೀಲಾಗಿರುವಂಥ ಅವಕಾಶ ಇದೆ. ಅವರ ಹೆಸರುಗಳು ಮಧುಸೂದನ್, ನವೀನ್, ಕೃಷ್ಣ, ಗಣೇಶ್, ಕಿರಣ್ ಆ್ಯಂಡ್ ಸೈಮನ್. ಎಲ್ಲ 18 ಇಯರ್ಸಿಂದ 24 ಇಯರ್ಸ್ ಒಳಗೆ ಇರುವವರು. ಈ ಇವರೆಲ್ಲರೂ ಇವರು ಈ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸದ್ಯಕ್ಕೆ ಈ ರಾಜಗುರು ಮತ್ತು ಸತ್ಯಮಂಗಲದ ಗಂಗರಾಜು ಅನ್ನೋ ಇವ್ರನ್ನೇ ಅರೆಸ್ಟ್ ಮಾಡಿದ್ದೀವಿ. ಮಿಕ್ಕಿದವ್ರನ್ನು ಆದಷ್ಟು ಬೇಗ ತಗೊಂಡು ಇದು ಪ್ರೊಡ್ಯೂಸ್ ಮಾಡ್ತೀವಿ. ಕಾಂಗ್ರೆಸ್ ನಾಯಕರು ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಅನಿವಾರ್ಯವಾಗಿ ತಟಸ್ಥರಾಗಿ ಮತ ಚಲಾಯಿಸುತ್ತೇವೆ ಅಂತ ತಿಪಟೂರಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರು ನಗರದ ಕೌಸ್ತುಭ ಹೋಟೆಲ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಲೋಕೇಶ್ವರ್, ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ಷಡಕ್ಷರಿ ಅವರ ಗೆಲುವಿಗೆ ಕಾರಣನಾಗಿದ್ದೇನೆ. ಚುನಾವಣೆಯ ನಂತರ ಪಕ್ಷದ ವರಿಷ್ಠರು ಹಾಗೂ ಶಾಸಕ ಕೆ ಷಡಕ್ಷರಿ ಅವರು ನನ್ನನ್ನು ಹಾಗೂ ನಮ್ಮ ಅಭಿಮಾನಿಗಳಿಗೆ ಸೂಕ್ತ ಸ್ಥಾನಮಾನ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಮ್ಮನ್ನ ಗೌರವವಾಗಿ ನಡೆಸಿಕೊಂಡರೆ ಪಕ್ಷದ ಪರವಾಗಿ ಕೆಲಸ ಮಾಡುತ್ತೇವೆ. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕದೆ ತಟಸ್ಥವಾಗಿರುತ್ತೇವೆ. ಮುದ್ದ ಹನುಮೇಗೌಡರು ಸರಳ ಹಾಗೂ ಸಜ್ಜನ ರಾಜಕಾರಣಿ, ಅವರಿಗೆ ನಮ್ಮ ಬೆಂಬಲವಿದೆ ಎಂದು ತಿಳಿಸಿದರು. ಅವ್ರಿಗೆ ಸ್ಪಂದಿಸಿದ ಹೇಳಕ್ಕೆ ಕಾರ್ಯಕ್ರಮ ಮಾಡಿದ್ದೀವಿಲ್ಲ, ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗ್ತಿದ್ದು ಹೇಳಕ್ಕೆಲ್ಲ ಮಾಡಿದ್ದೀವಿ. ಹಾಗಾಗಿ ಈ ತಪ್ಪು ಸಂದೇಶವನ್ನ ಇವತ್ತೇ ಮುಕ್ತಾಯ ಮಾಡಲಿ. ನಾವು ಪಕ್ಷದ ಕಟ್ಟಳಗಳಾಗಿ ಇಲ್ಲಿ ಇರ್ತೀವಿ. ನಮ್ಮ ರಿಕ್ವೆಸ್ಟ್, ನಮ್ಮ ಬೇಡಿಕೆ ಕಾರ್ಯಕರ್ತರನ್ನ ಸ್ಪಂದಿಸಿ ಅವರನ್ನ ಸರಿಪಡಿಸ್ಕೊಳ್ಳೋ ಕೆಲಸಕ್ಕೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಪುರಸಭೆ ಆವರಣದಲ್ಲಿ ಜಿಲ್ಲಾಡಳಿತ ಹಾಗೂ ತಾಲೂಕು ಸ್ವೀಪ್ ಸಮಿತಿಯಿಂದ ಆಯೋಜಿಸಲಾಗಿದ್ದ ಮತದಾನ ಜಾಗೃತಿ ಅಭಿಯಾನಕ್ಕೆ ಪುರಸಭೆ ಮುಖ್ಯಾಧಿಕಾರಿಗಳಾದ ಈರಣ್ಣ ಕೆ ಗುಡದಾರಿರವರು ಸೆಲ್ಫಿ ಸ್ಟ್ಯಾಂಡ್ನಲ್ಲಿ ಫೋಟೋ ತೆಗೆದುಕೊಳ್ಳುವುದರ ಮೂಲಕ ಮತದಾನ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಚಾಲನೆ ನೀಡಿ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿಗಳಾದ ಈರಣ್ಣ ಕೆ ಗುಡದಾರಿ, ಮತದಾನ ಪ್ರತಿಯೊಬ್ಬ ಪ್ರಜೆಯ ಹಕ್ಕು, ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಮತ್ತು ತಾಲೂಕಿನಲ್ಲಿ ಅಧಿಕಾರಿಗಳು ವಿವಿಧ ರೀತಿಯ ಮತದಾನ ಜಾಗೃತಿ ಅಂದರೆ ಮನೆ ಮನೆಗೆ ಪಾಂಪ್ಲೆಟ್ ಹಂಚುವುದು, ಈ ರೀತಿಯಲ್ಲಿ 7ರಿಂದ 8 ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಒಟ್ಟಿನಲ್ಲಿ ಪ್ರತಿಯೊಬ್ಬರು ಮತದಾನ ಮಾಡಲಿ ಎಂಬುದು ನಮ್ಮ ಉದ್ದೇಶವಾಗಿದೆ ಎಂದು ನುಡಿದರು. ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಗೆ ಮತದಾನದ ಪ್ರತಿಜ್ಞಾವಿಧಿ ಬೋಧಿಸಿದರು. ಕೋಲಾರ ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆಯಲ್ಲಿ ಗೋದಾಮಿನಲ್ಲಿ ಶೇಖರಿಸಿಟ್ಟಿದ್ದ ದವಸ ಧಾನ್ಯದಲ್ಲಿ ಹುಳುಗಳು ಪತ್ತೆಯಾಗತ್ತವು. ತಾಲೂಕು ಪಂಚಾಯತಿ ಸಹಾಯಕ ನಿರ್ದೇಶಕ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಿದ್ರು. ಶಾಲೆಯಲ್ಲಿ ಗುಣಮಟ್ಟದ ಬಿಸಿಯೂಟ ಪೂರೈಕೆ ಆಗುತ್ತಿಲ್ಲ ಅಂತ ತಾಲೂಕಿನ ರೈತ ಸಂಘದ ಮುಖಂಡರ ದೂರಿನ ಮೇಲೆ ಪರಿಶೀಲನೆ ನಡೆಸಲಾಗಿದ್ದು ಧಾನ್ಯಗಳಲ್ಲಿ ಹುಳು ಬಿದ್ದಿರುವುದು ಕಂಡು ಬಂದಿದೆ. ಅಸಲಿಗೆ ಪಿಎಂ ಪೋಷಣ್ ಯೋಜನೆಯಡಿ ಪ್ರೌಢಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಊಟ ನೀಡುವ ಯೋಜನೆಯಡಿ ದವಸ ಧಾನ್ಯಗಳನ್ನು ಸಂಗ್ರಹಿಸಿ ಇಡಲಾಗಿತ್ತು. ಆದರೆ ಅದೇ ಆಹಾರ ಧಾನ್ಯ ಮೂಟೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹುಳುಗಳು ಪತ್ತೆಯಾಗಿತ್ತು. ಅವಧಿ ಮೀರಿದ ಆಹಾರ ಪದಾರ್ಥ ದಾಸ್ತಾನು ಮಾಡಿದ್ದ ಉಪ ಪ್ರಾಂಶುಪಾಲೆ ರಾಧಮ್ಮ ವಿರುದ್ಧ ಕ್ರಮಕ್ಕೆ ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ರಾಘವಪುರ ಗ್ರಾಮದಲ್ಲಿ 2 ದಿನಗಳ ಕಾಲ ನಡೆದ ಪಟ್ಟಲದಮ್ಮ ಜಾತ್ರಾ ಮಹೋತ್ಸವದಲ್ಲಿ ಮಹಿಳೆಯರೇ ಸ್ವತಃ ರಥ ಎಳೆಯುವ ಮೂಲಕ ಭಕ್ತಿ ಸಮರ್ಪಣೆ ಮಾಡಿದ್ರು. ಗುಂಡ್ಲುಪೇಟೆ ತಾಲೂಕಿನ ರಾಘವಪುರ ಗ್ರಾಮದಲ್ಲಿ 2 ದಿನಗಳ ಕಾಲ ನಡೆದ ಪಟ್ಟಲದಮ್ಮ ಜಾತ್ರಾ ಮಹೋತ್ಸವದಲ್ಲಿ ಮೊದಲ ದಿನ 23ರ ಶನಿವಾರ ಪುರುಷರು ಪಟ್ಟಲದಮ್ಮ ದೇವಿಯ ಉತ್ಸವ ಮೂರ್ತಿಯನ್ನ ಅಡ್ಡ ಪಲ್ಲಕ್ಕಿಯಲ್ಲಿಟ್ಟ ಬಳಿಕ ರಥದಲ್ಲಿ ಕೂರಿಸಿ ತೇರು ಎಳೆದರು. ಮರುದಿನ ಮಹಿಳೆಯರು ರಥ ಎಳೆಯುವುದು ಮಹಿಳೆಯರ ಸರದಿಯೇ ಇಲ್ಲಿನ ವಾಡಿಕೆಯಾಗಿದೆ. ಅದರಂತೆ 100+ ಮಹಿಳೆಯರು ರಥ ಎಳೆದು ಜಾತ್ರೆಯಲ್ಲಿ ಗಮನ ಸೆಳೆದರು.
ದಾಖಲೆ ಇಲ್ಲದೆ ಸಾರಿಗೆ ಸಂಸ್ಥೆ ಬಸ್ನಲ್ಲಿ 1 ಲಕ್ಷ ಹಣ ತೆಗೆದುಕೊಂಡು ಹೊರಟಿದ್ದ ಮಲ್ಲಿಕಾರ್ಜುನ ಸುಂಕದ ಎಂಬ ವ್ಯಕ್ತಿಯನ್ನು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ರಾಮಗಿರಿ ಚೆಕ್ಪೋಸ್ಟ್ನಲ್ಲಿ ಸೀಸ್ ಮಾಡಲಾಗಿದೆ. ದಾಖಲೆ ಇಲ್ಲದೆ ಸಾರಿಗೆ ಸಂಸ್ಥೆ ಬಸ್ಸಿನಲ್ಲಿ ಮಲ್ಲಿಕಾರ್ಜುನ್ ಸುಂಕದ ಎಂಬ ವ್ಯಕ್ತಿ 1 ಲಕ್ಷ ಹಣ ತೆಗೆದುಕೊಂಡು ಹೊರಟಿದ್ದ. ಪೊಲೀಸರು ಅಧಿಕಾರಿಗಳಿಂದ ಬಸ್ ಪರಿಶೀಲನೆ ವೇಳೆ ಹಣಕ್ಕೆ ಸರಿಯಾಗಿ ದಾಖಲೆಗಳು ಇಲ್ಲದಿರುವುದರಿಂದ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ರಾಮಗಿರಿ ಚೆಕ್ಪೋಸ್ಟ್ನಲ್ಲಿ ಹಣವನ್ನು ಸೀಸ್ ಮಾಡಲಾಗಿದೆ. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜನತೆಯ ಸೇವೆ ಮಾಡಲು ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಮತದಾರರಲ್ಲಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು ಮನವಿ ಮಾಡಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ದೇಶದ ಭದ್ರತೆಗಾಗಿ ನರೇಂದ್ರ ಮೋದಿಯವರನ್ನು 3ನೇ ಬಾರಿಗೆ ಪ್ರಧಾನಮಂತ್ರಿಗಳನ್ನಾಗಿ ಆಯ್ಕೆ ಮಾಡಬೇಕು ಎಂದು ದೇಶದ ಜನತೆ ಈಗಾಗಲೇ ಸಂಕಲ್ಪ ಮಾಡಿದ್ದಾರೆ. ಮೋದಿಯವರ ಕೈ ಬಲಪಡಿಸಲು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಜನತೆ ಸೇವೆ ಮಾಡಲು ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ವಿನಂತಿಸಿದ್ರು. ದೇಶದ ಭದ್ರತೆ ಮತ್ತು ಜನತೆ ಕಲ್ಯಾಣಕ್ಕಾಗಿ ನರೇಂದ್ರ ಮೋದಿಯವರ ಅನಿವಾರ್ಯತೆ ಬಹಳಷ್ಟಿದೆ. ಈ ಹಿನ್ನೆಲೆಯಲ್ಲಿ ಅತ್ಯಧಿಕ ಬಹುಮತದೊಂದಿಗೆ ಆಯ್ಕೆ ಮಾಡಬೇಕಾಗಿದೆ. ಮೋದಿಯವರ ಗೆಲುವು ದೇಶದ ಗೆಲುವಾಗಿದೆ ಅಂತ ತಿಳಿಸಿದ್ರು. ಯಾಕೆಂದ್ರೆ ಒಂದಂಶ ಸ್ಪಷ್ಟ ಆಗಿದೆ, ಈ ದೇಶಕ್ಕೆ ಮೋದಿಜಿಯವರು ಅನಿವಾರ್ಯ ಅನ್ನುವಂಥದ್ದನ್ನ ಒಂದು ಕಟ್ಟ ಕಡೆಯ ಮನುಷ್ಯ ಗ್ರಾಮೀಣ ಪ್ರದೇಶದ ಒಂದು ಮೂಲೆಗಳಲ್ಲೂ ಕೂಡ ಜನಸಾಮಾನ್ಯರು ಹೇಳ್ತಾರೆ. ಎಸ್ ಬಾಲರಾಜು ಅವರನ್ನ ಅತ್ಯಧಿಕ ಮತಗಳ ಅಂತರದಿಂದ ಜಯಶೀಲರನ್ನಾಗಿ ಮಾಡುವ ಮೂಲಕ ಲೋಕಸಭೆಗೆ ಕಳುಹಿಸಲು ದೃಢ ಸಂಕಲ್ಪ ಮಾಡೋಣ, ನರೇಂದ್ರ ಮೋದಿಯವರ ಕೈಯನ್ನ ಬಲಪಡಿಸೋಣ ಎಂದು ಕೊಳ್ಳೇಗಾಲ ಮಾಜಿ ಶಾಸಕ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮತ್ತು ಚಾಮರಾಜನಗರ ಜಿಲ್ಲಾಧ್ಯಕ್ಷ ಗುಂಡ್ಲುಪೇಟೆ ಮಾಜಿ ಶಾಸಕ ನಿರಂಜನ್ ಕುಮಾರ್ ಕಾರ್ಯಕರ್ತರಿಗೆ ಹುರಿದುಂಬಿಸಿದ್ರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.